ನಾವು ಕಾಂಗ್ರೆಸ್ಸಿಗರು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಾವು ಸ್ನೇಹಿತರೆ. ಕಡಾಡಿ ನಾ ಹಿಂದೆ ಜನತಾದ ಇದ್ದವು ನನ್ನ ಸ್ನೇಹಿತಿದ್ದ. ಇನ್ನು ಬಿ ಜೆ ಪಿ ಬಂದಾಗ ನಮ್ಮನ್ನು ನಾಯಕರಾಗಿದ್ದಾರೆ, ನಾವು ಅವರ ಫಾಲೋ ಅಪ್ ಮಾಡ್ತಾ ಇದ್ವಿ. ಈ ರೀತಿ ನಾಯಕರು ಆಗುತ್ತಾರೆ, ನಾಯಕರು ನಾವು ಎಲ್ಲ ಸ್ನೇಹಿತರಾಗಿರ್ತೀವಿ. ಯಾರೇ ಇರಲಿ, ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಸುರೇಶ್ ಅಂಗಡಿಯವರ ಮನೆಯವರು ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವ್ರು ನಮ್ಮ ಅಕ್ಕ. ಯಾಕಿಂದ ಜಾಸ್ತಿ ಅನ್ನೋದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಬಂದೇ ಬರ್ತಾರೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಬಂದೇ ಬರ್ತಾರೆ. ಅದ್ರ ಜೊತೆ ಭೀಮ್ಸಿ ಬಂದರೂ ಬರ್ಬೋದು. ನೀ ಮರಿತಿ ಅದಕ್ಕೆ ಹೇಳಿದೆ. ಭೀಮ್ಸಿನೂ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು, ನಮ್ಮ ಪಕ್ಷದ ನಾಯಕರಾಗಿದ್ದರು. ಅವರು ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡಿ ನಮ್ಮ ಪ್ರಚಾರವನ್ನು ಕೈಗೊಳ್ತೀವಿ. ಯಾವುದೇ ರೀತಿಯ ಪಕ್ಷದ ಪ್ರಚಾರ ಮಾಡ್ತಾ ನಾವು ನಮ್ಮ ಗೆಲುವನ್ನು ಸಾಧಿಸ್ತೀವಿ. ಕೇಂದ್ರದಲ್ಲಿ ಈಗಾಗಲೇ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲೂ ನಮ್ಮ ಸರ್ಕಾರ ಇದೆ. ಅದ್ರ ಜೊತೆ ಒಳ್ಳೆಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ವಿ. ಅದರ ಎಲ್ಲರ ಪರಿಣಾಮ ನಾವು ಅಭ್ಯರ್ಥಿಯನ್ನು ಗೆಲ್ಲಿಸೇ ಗೆಲ್ಲಿಸ್ತೀವಿ.